ವೀಕ್ಷಕರೇ ನಮ್ಮಲ್ಲಿಂದ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲ್ಲ ಹತ್ತು ಜನ ಹೋದರೂ ಅದಕ್ಕೆ ಸಮನಾದ ಆದ ಒಬ್ಬರನ್ನು ಕರೆತರಬಹುದು ನನ್ನ ಜೊತೆ ಸಂಪರ್ಕದಲ್ಲಿ ನಲವತ್ತರಿಂದ ನಲವತ್ತೈದು ಜನ ಇದ್ದಾರೆ ದೆಹಲಿಯವರು ಅವರು ಒಪ್ಪಿಗೆ ಕೊಟ್ಟರೆ ನಾಳೆ ಒಂದು ದಿನದ ಕೆಲಸ ಅಷ್ಟೇ ಆದರೆ ನಮಗೆ ಈಗ ಅಗತ್ಯವಿಲ್ಲ ನಾವು ಈಗ ಸರ್ಕಾರ ಮಾಡಬೇಕಾಗಿಲ್ಲ ಎಂದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಹೇಳಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಭಾರತೀಯ ಜನತಾ ಪಕ್ಷದಿಂದ ಯಾರೂ ಕಾಂಗ್ರೆಸ್ಗೆ ಹೋಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಬಾಂಬೆ ಬಾಯ್ಸ್ ಎಂದು ಕರೆಯಲಾಗುತ್ತಿರುವ ಅವರು ಅಂದು ನಮ್ಮ ಜೊತೆ ಬಂದವರು ನಾವು ಹಾಗೆಲ್ಲ ಹೇಳುವುದು ಬೇಡ ಅವರು ಕಷ್ಟ ಕಾಲಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಅವರು ಹೋಗ್ತಾರೆ ಎಂದು ನಾವೇ ಅವರು ಹೇಳುವುದು ಸರಿಯಲ್ಲ ಹಾಗೆಂದು ಬಿಟ್ಟು ಹೋಗೋರ ಬಗ್ಗೆ ಚಿಂತೆ ಬೇಡ ಅಷ್ಟಕ್ಕೂ ಯಾರೂ ಕೂಡ ಪಕ್ಷ ಬಿಟ್ಟು ಹೋಗೋದಿಲ್ಲ ಎಂದು ಸಂತೋಷ್ ಹೇಳಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರದರ್ಶನ ಕಾರ್ಯದರ್ಶಿಯಾಗಿ ನನಗೆ ಅರಿವಿದೆ ಪ್ರತಿಪಕ್ಷ ನಾಯಕನ ನೇಮಕ ಆಗಿಲ್ಲ ಅನ್ನೋದನ್ನು ದೊಡ್ಡದು ಮಾಡಿ ಚರ್ಚಿಸುವ ಅಗತ್ಯವೇನು ಮನೆಯಲ್ಲಿ ಮದುವೆ ಆಗದ ಮಗಳು ಇದ್ದರೆ ಹೊರ ಹಾಕಲಾಗುತ್ತಾ ಕೆಲಸ ಸಿಗದ ಮಗ ಇದ್ದರೆ ಮನೆಯಿಂದ ಹೊರ ತಡವಾಗಿದೆ ಎಂಬುದು ಎಷ್ಟು ಸತ್ಯವೋ ನೇಮಕ ಆಗುವುದು ಅಷ್ಟೇ ಸತ್ಯ ಈ ಹಿಂದೆ ಪಕ್ಷ ಪೂರ್ಣ ನೆಲಸಮವಾಗುತ್ತದೆ ಎಂದಿದ್ದರು ಈಗ ನಾವು ನಲವತ್ತು ಸ್ಥಾನ ಗೆದ್ದೆವು ಈಗ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನ ಗೆದ್ದಿದ್ದೇವೆ ಈಗ ವಿಪಕ್ಷವಾಗಿ ಇನ್ನಷ್ಟು ಶಕ್ತಿಯುತವಾಗಿದ್ದೇವೆ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ಚರ್ಚೆ ಬಿಟ್ಟು ಸಂಘಟನೆಯಲ್ಲಿ ತೊಡಗಿ ಎಂದು ಹಲವರು ಪಕ್ಷದ ನಾಯಕರಿಗೆ ಸೂಚನೆ ನೀಡಿದ್ದಾರೆ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನ ಅಲ್ಲಿಂದ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿ ವರೆಗೆ ಸೇವಾ ಪಾಕ್ಷಿಕ ಆಚರಣೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಬಿಆರ್ ಸಂತೋಷ ಅವರು ನಡೆಸಿದ ಸಭೆಯಲ್ಲಿ ಸಂಸದರು ಶಾಸಕರು ಪರಾಜಿತ ಅಭ್ಯರ್ಥಿಗಳು ಪದಾಧಿಕಾರಿಗಳು ಭಾಗವಹಿಸಿದರು ಆದರೆ ಶಾಸಕರಾದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಮಾಜಿ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ವಿ ಸೋಮಣ್ಣ ಗೈರಾಗಿರೋದು ಕುತೂಹಲ ಕಾರಣ ಆಯಿತು ಕರ್ನಾಟಕದಲ್ಲಿ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಗಳಿಗೆ ಕುಸಿಯೋದಕ್ಕೆ ತಮ್ಮದೇ ಸರ್ಕಾರ ಇದ್ದರೂ ಕಾರಣ ಆದವರಲ್ಲಿ ಒಂದು ಕಡೆ ನಳಿನ್ ಕುಮಾರ್ ಕಟೀಲು ಮತ್ತೊಂದು ಕಡೆ ಬಿ ಎಲ್ ಸಂತೋಷ್ ಅಂತ ಬಿಜೆಪಿ ಪಕ್ಷದಲ್ಲೇ ಸಾಕಷ್ಟು ಜನ ಹೇಳ್ತಾರೆ ಒಪ್ಕೋತಾರೆ ಬಹಿರಂಗವಾಗಿ ಯಾರು ಹೇಳಲ್ಲ ಬಿ ಎಲ್ ಸಂತೋಷ್ ಅವ್ರು ಹೇಳ್ತಾವ್ರೆ ಮಗಳಿಗೆ ಮದುವೆ ಆಗಿಲ್ಲ ಅಂತ ಮನೆಯಿಂದ ಹೊರ್ಗಾಕಾಯ್ತದ ಅಂತ ಆದರೆ ಮಗಳಿಗೆ ಮದುವೆ ಆಗಿಲ್ಲ ಅಂತ ಜನ ಮಾತಾಡ್ತಾರಲ್ಲ ತಲೆಗೊಂದು ಅದನ್ನ ಸಹಿಸ್ಕೊಂಡು ಮಗಳನ್ನ ಒಳಗಿಟ್ಕೊಳ್ಳೋದು ಕಷ್ಟನೇ ಮಗನಿಗೆ ಕೆಲಸ ಸಿಕ್ಕಿಲ್ಲ ಅಂತ ಹೊರಗಡೆ ಹಾಕಕ್ಕೆ ಅಂತ ಹೇಳೋರಲ್ಲ ಅದೇ ರೀತಿ ಮಗ ಎಷ್ಟೇ ಎದೆ ಉದ್ದಕ್ಕೆ ಬೆಳೆದು ಸರಿಯಾಗಿ ಓದಲು ಇಲ್ಲ ಈ ಕಡೆಗೆ ದುಡಿತೂನಲ್ಲ ಮನೇಲಿ ತಿನ್ಕಂಡ್ ಕೂತವನೇ ಅಂತ ಅಕ್ಕಪಕ್ಕದವ್ರ ಅದನ್ನ ಅಪ್ಪ ಅಮ್ಮ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅಪ್ಪ ಅಮ್ಮಿಗೆ ಮಾತ್ರ ನೋವು ಗೊತ್ತಿರುತ್ತೆ ಅದೇ ನೋವು ಬಿ ಜೆ ಪಿ ಪಕ್ಷದಲ್ಲಿರೋರಿಗೆ ಬಿ ಜೆ ಪಿ ನಾಯಕರುಗಳಿಗೆ ಬಿ ಎಲ್ ಸಂತೋಷ ಅವ್ರಿಗೆ ಗೊತ್ತಿಲ್ಲ ಅದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕದವರಾಗಿ ಕನ್ನಡದವರಾಗಿ ಹೊತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರಧಾನಿ ಮೋದಿ ಜೊತೆ ಅಮಿತ್ ಶಾ ಜೊತೆ ಮಾತಾಡಿ ಇಷ್ಟೊತ್ತಿಗೆ ಫಸ್ಟು ವಿಪಕ್ಷ ನಾಯಕ ಯಾರು ಅನ್ನೋದನ್ನೇ ನೇಮಕ ಮಾಡಬೇಕಿತ್ತು ಬಿ ಜೆ ಪಿಯವರು ಅವರು ಸಾಕಷ್ಟು ಜನ ನಾಯಕತ್ವವನ್ನು ಒಪ್ಕೊಳ್ಳೋಲ್ಲ ಬಿ ಎಲ್ ಸಂತೋಷ್ ಅವ್ರದ್ದನ್ನ ಒಂದು ಕಡೆ ಯಡಿಯೂರಪ್ಪ ಅವರ ಬಣ ಇನ್ನೊಂದು ಕಡೆ ಬಿ ಎಲ್ ಸಂತೋಷ್ ಅವರ ಬಣ ಹೀಗಾಗಿ ಈ ಕಡೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರು ಶಂಕರ್ ಪಾಟೀಲ್ ಮುನೇನಕಪ್ಪ ಯಾರೂ ಸಭೆಗೆ ಬಂದಿಲ್ಲ ನಾವು ಯಾಕೆ ಅವ್ರ ಮಾತು ಕೇಳಬೇಕು ಅವರಿಂದ ನಾವು ಕಲಿಬೇಕಾಗಿರೋದೇನು ಜನ ಬಿ ಎಲ್ ಸಂತೋಷ್ ಮುಖ ನೋಡ್ಕಂಡು ನಮಗೇನು ವೋಟ್ ಹಾಕಿಲ್ಲ ಜನ ಗೆಲ್ಸಿರೋದು ನಮ್ಮ ವರ್ಚಸ್ಸು ನಮ್ಮ ಕೆಲಸ ನಮ್ಮ ರೀತಿ ನೀತಿಯಿಂದ ಈ ಬಿ ಜೆ ಪಿಯಲ್ಲಿ ಇರುವಂಥ ಹೈಕಮಾಂಡ್ ಧೋರಣೆ ಹೈಕಮಾಂಡ್ನ ಕೆಲಸಗಳು ಹೈಕಮಾಂಡ್ನ ಆದೇಶಗಳು ಸ್ವಾಮಿ ರಿಕ್ವೆಸ್ಟ್ ಮಾಡಿದ್ರೆ ಕೆಲಸ ಆಗೋಲ್ಲ ಇವತ್ತಿನ ದಿನ ಇನ್ನು ಆರ್ಡ್ರು ಮಾಡಿದ್ರೆ ಬಿ ಜೆ ಪಿಯಲ್ಲಿ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಆಯ್ಕೆ ಆಗಿಲ್ಲ ಅನ್ನೋ ನನಗೂ ಚೆನ್ನಾಗಿ ಗೊತ್ತಿದೆ ಅಂತ ಹೇಳೋರು ಫಸ್ಟ್ ಅದನ್ನು ಆಯ್ಕೆ ಮಾಡಿ ಸಭೆ ತಗೊಳ್ಳಿ ಅಂತ ಬಿ ಜೆ ಪಿಲಿ ಒಂದಷ್ಟು ಜನ ಮಾತಾಡ್ತಾರೆ ನಾನು ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ಒಂದೇ ದಿನದ ಕೆಲಸ ಚಿಟ್ಕೆ ಹೊಡೆಯೋ ರೀತಿ ಮಾತಾಡೋರೆ ನಲವತ್ತಿನ ನಲವತ್ತೈದು ಜನ ಬಿ ಜೆ ಪಿಗೆ ಬರ್ತಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಅಥವಾ ಅಮಿತ್ ಶಾ ಅವರ ಅಥವಾ ಜೆ ಪಿ ನಡ್ಡಾ ಅವರ ಅಥವಾ ಯೋಗಿ ಆದಿತ್ಯನಾಥ್ ಅವರ ನಾಯಕತ್ವವನ್ನು ಎಲ್ಲ ಒಪ್ಕೋತಾರೆ ಅವರ ನಾಯಕತ್ವದಲ್ಲಿ ಕೆಲಸ ಮಾಡೋಕ್ಕೆ ಒಂದಷ್ಟು ಜನ ಬಿ ಜೆ ಪಿ ಅವರು ಒಪ್ಕೊಳ್ಳೋಲ್ಲ ಪ್ರತಿಯೊಂದಕ್ಕೂ ಅವ್ರ ಮಾತು ಕೇಳ್ಕೊಂಡು ಕೂತ್ಕೋಬೇಕ ಅಂತಾರೆ ಅಂಥದ್ರಲ್ಲಿ ಮನ್ಸ್ ಮಾಡಿದ್ರೆ ಹೈಕಮಾಂಡ್ ಒಂದು ಮಾತು ಹೇಳ ನಲ್ವತ್ತರಿಂದ ನಲ್ವತ್ತು ಜನನ ಕರ್ಕೊಬರ್ತೀನಿ ಸುಮಾರು ಜನ ಸಂಪರ್ಕದಲ್ಲಿ ಅವರೇ ಅಂತ ಅದಕ್ಕೆ ಕೋಳಿ ಕೇಳಿಯ ಕಾರ ಹರಿತೀರ ಸ್ವಾಮಿ ನಿಮಗೆ ಅಷ್ಟೊಂದು ಕೆಪಾಸಿಟಿ ಐತೆ ಅಂದಿದ್ದರೆ ಹೈಕಮಾಂಡಿಗೆ ಕರ್ಕ ಬಂದ್ಬಿಟ್ಟು ಹೇಳಿ ನಲ್ವತ್ತು ಜನರನ್ನು ಕರ್ಕ ಬಂದಿದ್ದೀನಿ ಅಂತ ಇವಾಗ ಯಾಕೆ ಅವಶ್ಯಕತೆ ಇಲ್ಲ ಇವಾಗ ನಿಮಗೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಸಮರ್ಥವಾದ ಇದ್ದಾರಾ ವಿಧಾನಸಭಾ ಚುನಾವಣೆಯಲ್ಲೂ ಹಂಗೆ ಅನ್ಕೊಂಡಿದ್ರಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೊದಲ ಪಟ್ಟಿಯಾಗಿ ಅಭ್ಯರ್ಥಿಗಳ ನೂರ ಎಂಬತ್ತೊಂಬತ್ತು ಜನರ ಪಟ್ಟಿ ಬಂತು ಬಿ ಜೆ ಪಿ ಲೀಡರ್ಗಳು ಹೆಂಗನ್ನೋರಂದರೆ ನಾವು ಮ್ಯಾಜಿಕ್ ನಂಬರ್ ದಾಟಕ್ಕೆ ಸಾಕು ಅಂತ ನೂರ ಎಂಬತ್ತೊಂಬತ್ತು ಜನರಲ್ಲಿ ನಾವು ನೂರೈವತ್ತು ಸೀಟ್ ಗೆಲ್ತ್ಕೊಳ್ತೀವಿ ಇನ್ನೊಂದಷ್ಟು ಕ್ಷೇತ್ರದ ಅನೌನ್ಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಂತ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರ ಅನೌನ್ಸ್ ಮಾಡಿದ್ರು ಬಿ ಜೆ ಪಿ ಗೆದ್ದಿದ್ದು ಅರವತ್ತಾರೇ ಸೀಟ್ಗಳನ್ನು ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇರಬೇಕು ಓವರ್ ಕಾನ್ಫಿಡೆನ್ಸ್ ಇದ್ರೆ ಏನಾಯ್ತದೆ ಅನ್ನೋದಕ್ಕೆ ಇದೇ ಕಾರಣ ಇಲ್ಲಿ ಬಿ ಎಲ್ ಸಂತೋಷ್ ಅವರ ಪರಿಸ್ಥಿತಿಯು ಕೂಡ ಈಗ ಸದ್ಯಕ್ಕಂಥದ್ದೇ ನೋಡೋಣ ಚುನಾವಣೆ ಏನಾಗುತ್ತೆ ಏನು ಎತ್ತ ಅವ್ರ ಜೊತೆ ಯಾರು ನಲವತ್ತರಿಂದ ನಲವತ್ತೈದು ಜನ ಸಂಪರ್ಕದಲ್ಲವ್ರೆ ಅಂತ ಎಲ್ಲವೂ ಕೂಡ ಕಾಲ ಉತ್ತರಿಸುತ್ತೆ ಅನ್ನೋದು ಕಾಂಗ್ರೆಸ್ಸಿಗರ ಅಭಿಪ್ರಾಯ ಎಲ್ಲ ಒಂದು ಕಡೆ ಸಿ ಎಮ್ಮು ಡಿ ಸಿ ಎಮ್ಮು ಬೇರೆ ಕಡೆ ಬ್ಯುಸಿಯಾಗೋರೆಲ್ಲ ಇದಕ್ಕೆಲ್ಲ ಉತ್ತರ ಕೊಡೋರು ಸದ್ಯದಲ್ಲೇ ಬರುತ್ತೆ ಬಿ ಎಲ್ ಸಂತೋಷ್ ಅವರಿಗೆ ಉತ್ತರಗಳು ಕಾಂಗ್ರೆಸ್